ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಟಾರ್ಗೆಟ್ ಕನ್ನಡ ನ್ಯೂಸ್. ನಾನು ನಿಮ್ಮ ನವೀನ್ ಮರಡವಾಡಿ. ಇದು ಸಮಥಿಂಗ್ ಸ್ಪೆಷಲ್ ಸ್ಟೋರಿ. ಆತ್ಮಗಳ ಜೊತೆ ಮಾತನಾಡ್ತೀನಿ ಅಂತ ಮನೆ ಬಿಟ್ಟವಳು ಹೋಗಿದ್ದಲ್ಲಿ ಇದು ಶಮನೀಸಂ ಶಾಪ. ವ್ಯಕ್ತಿಯ ದೇಹಕ್ಕೆ ಸಾವಿದೆ, ಆದರೆ ಆತ್ಮಕ್ಕೆ ಸಾವಿಲ್ಲ ಅನ್ನೋ ಮಾತನ್ನು ದೈವಜ್ಞರು, ಧರ್ಮಶಾಸ್ತ್ರ ಪಂಡಿತರು ಹೇಳೋ ಮಾತುಗಳನ್ನು ಕೇಳಿರ್ತೀವಿ. ಅದಕ್ಕೆ ಪೂರಕವೆಂಬಂತೆ ಇತ್ತೀಚಿನ ದಿನಗಳಲ್ಲಿ ಮೃತ್ಯು ಹೊಂದಿದವರು ಆತ್ಮಗಳ ಜೊತೆ ನಾವು ಮಾತನಾಡಿದ್ದೇವೇನೋ ವಿಡಿಯೋಗಳನ್ನು ನೋಡಿರ್ತೀರಿ. ಆತ್ಮ ಅನ್ನೋದು ಇದೆಯೋ ಇಲ್ವೋ ನಿಜಕ್ಕೂ ಗೊತ್ತಿಲ್ಲ. ಬಟ್ ಇದೇ ಆತ್ಮಗಳ ಜೊತೆಗೆ ಸಂವಹನ ನಡೆಸುವಂಥ ಶಮಿನೀಸಂ ಎಂಬ ವಿಲಕ್ಷಣ ಆಚರಣೆಗೆ ಮಾರು ಹೋಗಿದ್ದ ಒಬ್ಬಳು ಚಿಕ್ಕ ಹುಡುಗಿ ಏನಾಗಿದ್ದಾಳೆ ಗೊತ್ತ? ಮನುಷ್ಯ ಸತ್ತ ಮೇಲೆ ಅವನ ಆತ್ಮ ಅತೃಪ್ತವಾಗಿದ್ದರೆ ಅಂತರ ಪಿಶಾಚಿಯಾಗಿ ಅಲೆಯುತ್ತೆ, ಮುಕ್ತಿ ಸಿಗದೆ ನರಳುತ್ತೆ, ಬೇರೆಯವರ ದೇಹ ಒಕ್ಕಿ ಬೇಡದ ಕಾಟ ಕೊಡುತ್ತೆ ಅನ್ನೋ ಕತೆಗಳನ್ನು ಸಿನಿಮಾಗಳಲ್ಲಿ, ಕತೆ ಕಾದಂಬರಿಗಳಲ್ಲಿ ಕೇಳಿರ್ತೀರಿ, ನೋಡಿರ್ತೀರಿ. ಅದೇ ರೀತಿ ಮೃತ್ಯುವಿನ ನಂತರವೂ ಮತ್ತೇನೋ ಇದೆ ಅಂತ ನಂಬಿದವರು, ಈ ದೆವ್ವ ಭೂತ ಆತ್ಮಗಳ ಬಗ್ಗೆ ನಂಬಿಕೆ ಇಟ್ಟವರು ಈಗಲೂ ನಮ್ಮ ಮಧ್ಯೆ ಸಾಕಷ್ಟು ಮಂದಿ ಇದ್ದಾರೆ. ಆದರೆ ದೆವ್ವ ಭೂತ ಆತ್ಮಗಳು ನಿಜಕ್ಕೂ ಇದೆಯಾ? ಆ ದೇವರಿಗೆ ಗೊತ್ತು. ಬಟ್ ಅವುಗಳ ಜೊತೆಗೆ ಸಂಪರ್ಕ ಸಾಧಿಸುವ ಹಪಾಹಪಿಗೆ ಬಿದ್ದವರು ನಂಬಲು ಅಸಾಧ್ಯವಾದಂತಹ ಆಚರಣೆಗೆ ಒಳಗಾಗೋದು ತುಂಬ ಜನಕ್ಕೆ ಗೊತ್ತಿಲ್ಲ. ಖ್ಯಾತನಾಮ ವ್ಯಕ್ತಿಗಳು ಮೃತಪಟ್ಟ ಬಳಿಕ ನಾವು ಅವರ ಆತ್ಮಗಳ ಜೊತೆಗೆ ಮಾತನಾಡಿದ್ವು ಅಂತ ಹೇಳಿಕೊಂಡು ಹಲವಾರು ಮಂದಿ ಬರ್ತಾನೆ ಇರ್ತಾರೆ. ವಿಡಿಯೋಗಳನ್ನು ಹರಿಬಿಟ್ಟು ಲೈಕ್ ಇಟ್ಟಿಸಿಕೊಳ್ಳುವ ಯತ್ನ ಮಾಡ್ತಾರೆ. ಇತ್ತೀಚೆಗೆ ಹೆಲಿಕಾಪ್ಟರ್ ದುರಂತದಲ್ಲಿ ಸಾವನ್ನಪ್ಪಿದ ಸೇನಾಪಡೆಗಳ ಮುಖ್ಯಸ್ಥ ಬಿಪಿನ್ ರಾವತ್, ಸ್ಯಾಂಡಲ್ವುಡ್ನ ಖ್ಯಾತ ನಟ ಪುನೀತ್ ರಾಜ್ಕುಮಾರ್, ಸುಶಾಂತ್ ಸಿಂಗ್ ರಜಪೂತ್, ಚಿರು ಸರ್ಜಾ ಆತ್ಮಗಳ ಜೊತೆ ಮಾತನಾಡಿದ್ದೇನೆ ಅಂತ ವಿದೇಶಿ ವ್ಯಕ್ತಿಗಳು ವಿಡಿಯೋ ಹರಿಬಿಟ್ಟಿದ್ದು ನಮ್ಮ ಕಣ್ಮುಂದೆ ಇದೆ. ಆದರೆ ಅದನ್ನು ನಂಬುವವರು ನಂಬುತ್ತಾರೆ, ನಂಬದವರು ಇದೆಲ್ಲ ಡೋಂಗಿ ಗುರು ಅಂತ ಸುಮ್ಮನಾಗ್ತಾರೆ. ಆದರೆ ಈ ಆತ್ಮಗಳ ಜೊತೆ ಸಂಪರ್ಕ ಸಾಧಿಸುವ ಆಟಕ್ಕೆ ಬಿದ್ದವರು ಮಾತ್ರ ಯಾರ ಮಾತುಗಳನ್ನು ಕೇಳುವುದಿಲ್ಲ. ಬರೀ ಭಾರತ ಮಾತ್ರವಲ್ಲ, ಪಾಶ್ಚಾತ್ಯ ರಾಷ್ಟ್ರಗಳಲ್ಲೂ ಇಂತಹದ್ದೊಂದು ಆಚರಣೆ ಹಾಗೂ ಹುಚ್ಚು ಸಾಹಸವನ್ನು ತುಂಬ ಜನ ಮಾಡ್ತಾನೆ ಇರ್ತಾರೆ. ಅದರ ಹೆಸರೇ ಶಮನೀಸಂ. ಈ ಶಮನೀಸಂಗೆ ಮಾರು ಹೋದ ಬೆಂಗಳೂರಿನ ಬಾಲಕಿಯೊಬ್ಬಳು ತನ್ನ ಪೋಷಕರು ಕಣ್ಣೀರಿನ ಕೈ ತೊಳೆಯುವಂತೆ ಮಾಡಿಬಿಟ್ಟಿದ್ದಾಳೆ. ಅಕ್ಟೋಬರ್ 31 2021 17 ವರ್ಷದ ಬಾಲಕಿ ಬೆಂಗಳೂರಿನ ತನ್ನ ಮನೆಯಿಂದ ದಿಢೀರ್ ನಾಪತ್ತೆಯಾಗಿದ್ದಾಳೆ. PUC ವ್ಯಾಸಂಗ ಮಾಡಿದ್ದ ಬಾಲಕಿ ನಿಗೂಢ ಕಣ್ಮರೆ ಆಕೆ ಪೋಷಕರಿಗೆ ಬರಸಿಡಿಲನ್ನೇ ಬಡಿಯುವಂತೆ ಮಾಡಿದೆ. ಆಕೆ ಮನೆ ಬಿಟ್ಟು ಹೋಗುವಾಗ 2,500 ರೂಪಾಯಿ ಕ್ಯಾಶ್, 2 ಜೊತೆ ಬಟ್ಟೆಗಳನ್ನು ಮಾತ್ರ ತೆಗೆದುಕೊಂಡು ಹೋಗಿದ್ದಾಳಂತೆ. ಇನ್ನು ಈ ಪ್ರಕರಣದ ಬಗ್ಗೆ ಸುಬ್ರಹ್ಮಣ್ಯ ನಗರ ಠಾಣೆಯ ಬಾಲಕಿಯ ಪೋಷಕರು ದೂರು ನೀಡಿದ್ದು, ಮಗಳನ್ನು ಪತ್ತೆ ಹಚ್ಚಿಕೊಡುವಂತೆ ಅಂಗಲಾಚುತ್ತಿದ್ದಾರೆ. ಪೊಲೀಸರು ತೀವ್ರ ಶೋಧ ನಡೆಸಿದ್ರೂ ಬಾಲಕಿ ಇನ್ನೂ ಪತ್ತೆಯಾಗಿಲ್ಲ. ವಿದ್ಯಾರ್ಥಿನಿಯ ಓಡಾಟದ CCTV ದೃಶ್ಯಗಳು ಮಾತ್ರ ಸೆರೆಸಿಕ್ಕಿವೆ. ಸುಮಾರು 2 ತಿಂಗಳ ಹಿಂದೆ 17ರ ಅರೆಯದ ಆ ಹುಡುಗಿ ಬೆಂಗಳೂರಿನ ತನ್ನ ಮನೆಯಿಂದ ನಿಗೂಢವಾಗಿ ಕಣ್ಮರೆಯಾಗಿ ಬಿಡ್ತಾಳೆ. ತಂದೆ ತಾಯಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತಾರೆ. ಪೊಲೀಸರು ಸಿಸಿ ಕ್ಯಾಮೆರಾಗಳ ಜಾಡು ಹಿಡಿದು ಆ ಹುಡುಗಿಯ ಪತ್ತೆಗೆ ಶ್ರಮಿಸುತ್ತಲೇ ಇದ್ದಾರೆ. ಆದರೆ ಒಂದಲ್ಲ 2 ತಿಂಗಳಾದರೂ ಬಾಲಕಿ ಮಾತ್ರ ಪತ್ತೆಯಾಗಿಲ್ಲ. ತಂದೆ ತಾಯಿ ಮಗಳ ನೆನಪಿನಲ್ಲಿ ಇನ್ನೂ ಕಣ್ಣೀರು ಆಗ್ತಾನೆ ಇದ್ದಾರೆ. ಆದರೆ ಆ ಹುಡುಗಿ ಇದ್ದಕ್ಕಿದ್ದಂತೆ ದಿಢೀರ್ ನಾಪತ್ತೆಯಾಗಿದ್ದೇಕೆ? ಓದೋದ್ರಲ್ಲಿ ಭಾರಿ ಚುರುಕಿದ್ದವಳಿಗೆ ಏನಾಯಿತು? ಅದಕ್ಕೆ ಮೇನ್ ರೀಸನ್ನೇ ಶಮನೀಸಂ. ಬಾಲಕಿ ನಾಪತ್ತೆಯಾಗಿರೋ ಹಿಂದೆ ಕೇಳಿ ಬರ್ತಾ ಇರೋ ವಿಚಾರವೆಂದರೆ ಅದು ಶಮನೀಸಂ ಸೆಳೆತ. ಪತ್ತೆಯಾಗಿರೋ ಬಾಲಕಿ ಶಾಲಾ ದಿನಗಳಿಂದಲೂ ತುಂಬ ಬುದ್ಧಿವಂತೆ. ದ್ವಿತೀಯ PUC ಶೇಕಡ 90%+ ಅಂಕ ಪಡೆದು ಆಕೆ ಒಳ್ಳೆಯ ಹೆಸರು ಪಡೆದಿದ್ಲು. PU ನಂತರ ಫ್ಯಾಷನ್ ಡಿಸೈನಿಂಗ್ ಮಾಡ್ತೀನಿ ಎಂದಿದ್ಲು. ಆದರೆ ಇಷ್ಟದ ಕಾಲೇಜು ಸಿಗದಿದ್ದಕ್ಕೆ ಮನೆಯಲ್ಲೇ ಬಾಲಕಿ ಉಳಿದುಕೊಂಡಿದ್ದಳು. ಸದಾ ಏಕಾಂಗಿಯಾಗಿರುತ್ತಿದ್ದಳು. ಈ ವೇಳೆ ಆನ್ಲೈನ್ನಲ್ಲಿ ಶಮನೀಸಂ ಬಗ್ಗೆ ಸರ್ಚ್ ಮಾಡ್ತಿದ್ಲು ಎಂಬುದು ಗೊತ್ತಾಗಿದ್ದು. ತಂದೆ ತಾಯಿ ಕೇಳಿದಾಗ, ನಾನು ಆತ್ಮಗಳ ಜೊತೆ ಮಾತನಾಡಬೇಕು, ಅದಕ್ಕಾಗಿ ಅಭ್ಯಾಸ ಮಾಡುತ್ತಿದ್ದೇನೆ ಅಂತ ಹೇಳಿದ್ಲಂತೆ. ಇದನ್ನು ಕೇಳಿ ವಿಚಿತ್ರಿತಾದ ತಂದೆ ತಾಯಿ ಮಗಳಿಗೆ ಬುದ್ಧಿ ಹೇಳಿ ಮನೋವೈದ್ಯರಲ್ಲಿ ಚಿಕಿತ್ಸೆಯನ್ನು ಕೊಡಿಸಿದ್ರಂತೆ. ಮಗಳು ಶಮನೀಸಂ ಕಲಿತಿದ್ದೀನಿ ಎಂದಾಗ ತಂದೆ ತಾಯಿ ಅದೇನದು ಅಂತ ಯೋಚನೆ ಮಾಡಿದ್ದಾರೆ.
ನಂತರದ ದಿನಗಳಲ್ಲಿ ಆತ್ಮಗಳ ಜೊತೆ ಸಂಭಾಷಣೆ ಮಾಡುವ ಆಚರಣೆ ಅನ್ನೋದು ಗೊತ್ತಾಗ್ತಿದ್ದಂತೆ ವಿಚಲಿತರಾಗಿದ್ದಾರೆ. ತಕ್ಷಣ ಮನೋವೈದ್ಯರ ಬಳಿ ಮಗಳನ್ನು ಕರೆದುಕೊಂಡು ಹೋಗಿ ಕೌನ್ಸಿಲಿಂಗ್ ಕೂಡ ಮಾಡಿಸಿದ್ರು. ಆದರೂ ಬಾಲಕಿ ಈಗ ಮನೆ ಬಿಟ್ಟು ಪರಾರಿಯಾಗಿದ್ದಾಳೆ. ಇನ್ನು ಶಮನಿಸಂ ಅಂದರೆ ಏನು ಅಂತ ನೋಡೋದಾದರೆ, ಶಮನಿಸಂ ಅಂದರೆ ಏನು ಅನ್ನೋದನ್ನು ನೋಡ್ತಾ ಹೋದರೆ ನಿಗೂಢ ಪ್ರಪಂಚದ ದರ್ಶನವೇ ಆಗುತ್ತದೆ. ಮೊದಲನೆಯದಾಗಿ ಶಮನಿಸಂ ಅಂದರೆ ಅರೆಪ್ರಜ್ಞಾವಸ್ಥೆಯಲ್ಲಿ ಆತ್ಮಗಳೊಂದಿಗೆ ಸಂವಹನ ನಡೆಸುವುದು. ಇದನ್ನು ಒಂದು ಬಗೆಯ ಧಾರ್ಮಿಕ ಆಚರಣೆಯಂತಲೂ ಕರೆಯಲಾಗುತ್ತೆ. ಯಾರು ಶಮನಿಸಂ ಅಭ್ಯಾಸ ಮಾಡ್ತಾರೋ ಅವರು ಆತ್ಮಗಳೊಂದಿಗೆ ಮಾತನಾಡುತ್ತಾರೆ. ಇದರಿಂದ ಆಧ್ಯಾತ್ಮಿಕ ದೈಹಿಕ ಸಮಸ್ಯೆ ಗುಣಪಡಿಸಲಾಗುತ್ತೆಂಬ ನಂಬಿಕೆಯೂ ಇದೆ. ಇದು ಶಮನಿಸಂ ಬಗ್ಗೆ ಯೋಗ ನಿದ್ರಾ ತಜ್ಞರಾದ ಬಾಲಕೃಷ್ಣ ಗುರುಜಿ ಹೇಳೋ ಮಾತು. ಬಾಲಕಿ ಶಮನಿಸಂ ಬಗ್ಗೆ ಆಕರ್ಷಿತಳಾಗಿದ್ದಾಳೆ, ಆದರೆ ಉದ್ದೇಶಕ್ಕೆ ಮನೆ ಬಿಟ್ಟು ಹೋಗಿದ್ದಾಳೆ. ಆದರೆ ಅದನ್ನು ಇವಳು ಮನೆಯಲ್ಲಿಯೇ ಕುಳಿತು ಕಲಿಯಬಹುದಿತ್ತಲ್ವಾ? ಅದಕ್ಕೆ ಮನೆ ಬಿಟ್ಟು ಹೋಗುವ ಅಗತ್ಯ ಏನಿತ್ತು ಅನ್ನೋದು ಕೂಡ ಇವರ ಪ್ರಶ್ನೆಯಾಗಿದೆ. ಹುಡುಗಿ ನಾಪತ್ತೆಯಾಗಿದ್ದು ಶಮನಿಸಂಗೋಸ್ಕರ ಅನ್ನೋದೇ ಈಗ ಅಚ್ಚರಿ ಹುಟ್ಟಿಸ್ತಾ ಇರೋ ವಿಚಾರ. ಅವಳು ಶಮನಿಸಂ ಬಗ್ಗೆ ಯಾವುದೇ ಕೋರ್ಸ್ ಮಾಡಿದ ಮಾಹಿತಿ ಇಲ್ಲ, ಆದರೆ ಇಂಟರ್ನೆಟ್ನಲ್ಲಿ ಶಮನಿಸಂ ಬಗ್ಗೆ ಸರ್ಚ್ ಮಾಡ್ತಾ ಇದ್ಲು ಅನ್ನೋ ಮಾಹಿತಿ ಇದೆ. ತಾನು ಆತ್ಮಗಳ ಜೊತೆ ಮಾತನಾಡೋದನ್ನ ಕಲಿಯುತ್ತಿದ್ದೀನಿ ಅಂತ ಆಕೆ ಹೇಳಿಕೊಂಡಿದ್ದಳು. ಆತ್ಮ ಇದೆಯೋ ಇಲ್ಲವೋ ಅನ್ನೋದು ಬೇರೆ ಪ್ರಶ್ನೆ, ಕುತೂಹಲ ಹುಟ್ಟಿಸೋ ವಿಚಾರವೇ. ಆದರೆ ಈ ವಿಚಾರದಲ್ಲಿ ಸುಖ ಸುಮ್ಮನೆ ಆಟ ಆಡೋದಕ್ಕಾಗಲ್ಲ. ಅಷ್ಟಕ್ಕೂ ಈ ಹುಡುಗಿಗೆ ಶಮನಿಸಂ ಬಗ್ಗೆ ಆಸಕ್ತಿ ಹುಟ್ಟಿದ್ದು ಹೇಗೆ? ಯಾರಾದರೂ ಮಾರ್ಗದರ್ಶನ ನೀಡಿದ್ರ? ಹುಡುಗಿ ಕಾಣೆಯಾಗಿರೋ ಬಗ್ಗೆ ಪೊಲೀಸ್ ದೂರು ದಾಖಲಾಗ್ತಿದ್ದಂತೆ ಶೋಧನಾ ಕಾರ್ಯವೇನೋ ಚುರುಕಾಗಿದೆ. ಈ ವೇಳೆ ಕೊಠಡಿಗಳನ್ನು ಜಾಲಾಡಿದ ಪೊಲೀಸರು ಈಕೆ ಬಳಸುತ್ತಿದ್ದ ಲ್ಯಾಪ್ಟಾಪ್ ಮತ್ತು ಮೊಬೈಲ್ ವಶಪಡಿಸಿಕೊಂಡಿದ್ದಾರೆ. ಲ್ಯಾಪ್ಟಾಪ್ ಮೊಬೈಲ್ಗಳಲ್ಲಿ ಈಕೆ ಶಮನಿಸಂ ಬಗ್ಗೆ ಸರ್ಚ್ ಮಾಡಿರೋದು ಪತ್ತೆಯಾಗಿದೆ. ಹಾಗೆ ಶಮನಿಸಂಗೆ ಸಂಬಂಧಿಸಿದ ಫೋಟೋಗಳು ಸಿಕ್ಕಿವೆ. ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಮನಿಸಂ ಹೀಲಿಂಗ್ ಬಗ್ಗೆ ಟೀಚಿಂಗ್ ಮಾಡುವ ಮಹಿಳೆ ನಿತ್ಯಾ ಚಲ್ಲಂ ವಿಚಾರಣೆಯನ್ನು ಪೊಲೀಸರು ನಡೆಸಿದ್ದಾರೆ. ಬೆಂಗಳೂರಿನ HSR ಲೇಔಟ್ನಲ್ಲಿರೋ ನಿತ್ಯಾ ಚಲ್ಲಂ ಶಮನಿಸಂ ಮೆಡಿಟೇಷನ್ ಪ್ರೊಸೆಸ್ ಬಗ್ಗೆ ಹೆಚ್ಚು ತಿಳಿದಿದ್ದಾರೆ. ಆದರೆ ನಿತ್ಯಾ ವಿಚಾರಣೆ ವೇಳೆ ಕಾಣೆಯಾಗಿರೋ ಬಾಲಕಿ ಬಗ್ಗೆ ಯಾವುದೇ ಮಾಹಿತಿ ಲಭ್ಯವಾಗಿಲ್ಲ. ಮನೆ ಮಗಳು ನಿಗೂಢವಾಗಿ ಕಣ್ಮರೆಯಾಗಿರೋದು ಆಘಾತಕಾರಿ ವಿಷಯವೇ. ಪೊಲೀಸರು ಈ ವಿಚಾರದಲ್ಲಿ ವಿಳಂಬ ಮಾಡದೆ ಬೇಗ ಶೋಧ ನಡೆಸಬೇಕು. ಅವಳು ಎಲ್ಲೇ ಇದ್ದರೂ ಸುರಕ್ಷಿತವಾಗಿ ಪೋಷಕರ ಮಡಿಲಿಗೆ ಒಪ್ಪಿಸುವ ಕೆಲಸವನ್ನು ಪೊಲೀಸರು ಮಾಡಬೇಕಿದೆ. ಮಕ್ಕಳು ಮನೆ ಬಿಟ್ಟು ಹೋದಾಗ ಎತ್ತವರ ಸಂಕಟ ಹೇಳಲಾಗದು. ಅದರಲ್ಲಿಯೂ ತಾಯಿಯಾದವರು ತಮ್ಮ ಮಗುವಿಗೆ ಬರುವಿಕೆಗಾಗಿ ಕಣ್ಣೀರಿನ ಜೊತೆಗೆ ಅಪ್ಪಲಿಸ್ತಾನೆ ಇರ್ತಾರೆ. ಅದೇ ರೀತಿ ಸಾರ್ವಜನಿಕರಲ್ಲಿ ಒಂದು ವಿನಂತಿಯನ್ನು ಮಾಡಿಕೊಂಡಿದ್ದಾರೆ. ತಮ್ಮ ಮಗಳು ಎಲ್ಲಿಯೇ ಕಂಡರೂ ಮಾಹಿತಿ ನೀಡಿ ಅಂತ ಗೋಗರೆದಿದ್ದಾರೆ. ಒಟ್ಟಾರೆ ಮನೆ ಬಿಟ್ಟು ಹೋಗಿರುವ ಹೆಣ್ಣು ಮಗಳು ಬೇಗ ಪೋಷಕರಿಗೆ ಬಂದು ಸೇರಲಿ ಅನ್ನೋದೇ ಎಲ್ಲರ ಆಶಯ. ಸಾಮಾನ್ಯವಾಗಿ ಮಕ್ಕಳು ಮನೆ ಬಿಟ್ಟು ಹೋದರು ಅಂದರೆ ಪೋಷಕರ ಒತ್ತಡದಿಂದಲೋ ಅಥವಾ ಪ್ರೀತಿ ಪ್ರೇಮದ ಕಾರಣದಿಂದಲೋ ಅನ್ನೋ ಎಷ್ಟೋ ಕಥೆಗಳನ್ನು ಕೇಳಿದ್ದೀವಿ. ಮಕ್ಕಳು ಚೆನ್ನಾಗಿ ಓದಿ ಒಳ್ಳೆ ಕೆಲಸ ಸೇರಲಿ ಅನ್ನೋದು ಎತ್ತವರ ಹೆಬ್ಬಕ್ಕೆ ಆಗಿರುತ್ತೆ. ಆದರೆ ಈ ರೀತಿಯ ಬೇಡದ ವಿದ್ಯೆಗೆ ಮಾರು ಹೋಗಿ ಅಪ್ಪ ಅಮ್ಮನ ಹೊಟ್ಟೆ ಉರಿಸೋದು ನಿಜಕ್ಕೂ ದುರದೃಷ್ಟಕರ.